ಈ ಆಕಾಶ್ ಊಟ ಹೇಗಿದ್ಯೋ? ಚೆನ್ನಾಗಿದೆ ಅತ್ತೆ. ನೀವು ಮಾಡಿದ್ದಾ? ಅಯ್ಯೋ, ನಿನ್ ಹೆಂಡತಿ ನನಗೆಲ್ಲಪ್ಪ ಅಡಿಗೆ ಮಾಡೋದಕ್ಕೆ ಬಿಡ್ತಾಳೆ? ಅವಳು ಈ ಮನೆಗೆ ಬಂದಾಗಿಂದ ನಮ್ಮೆಲ್ಲರಿಗೂ ಫುಲ್ ರೆಸ್ಟ್. ಅವಳು ನನ್ನ ಹತ್ರ ಬಂದು, ಅಮ್ಮ ನಿಮಗೆ ಯಾವ ಅಡಿಗೆ ಇಷ್ಟ, ಯಾವ ಅಡಿಗೆ ಇಷ್ಟ ಇಲ್ಲ ಅಂತ ಕೇಳಿ ತಿಳ್ಕೊಂಡು ಅಡಿಗೆ ಮಾಡ್ತಾಳೆ ಗೊತ್ತಾ? ಅವಳು ಎಷ್ಟು ಪ್ರೀತಿಯಿಂದ ಅಡಿಗೆ ಮಾಡಿ ಊಟ ಬಡಿಸ್ತಾಳೆ. ಅವಳ ಪ್ರೀತಿ ನೋಡ್ತಾ ಇದ್ರೆ ನನಗೆ ತಾಯಿ ಪ್ರೀತಿನೇ ನೆನಪಾಗುತ್ತೆ. ಅಷ್ಟೇ ಅಲ್ಲ ಕಣೋ, ಅವಳು ನಿನ್ನ ಬಗ್ಗೆನೂ ಕೇಳಿ ತಿಳ್ಕೊಂಡಿದ್ದಾಳೆ. ನಿಂಗೆ ಯಾವ ಬಣ್ಣ ಇಷ್ಟ, ಯಾವ ಡ್ರೆಸ್ ಇಷ್ಟ, ಅಷ್ಟೇ ಅಲ್ಲ ನಿನ್ನ ಹತ್ರ ಹೇಗೆ ಮಾತಾಡಿದ್ರೆ ಇಷ್ಟ ಆಗುತ್ತೆ ಅಂತ ಕೇಳಿ ತಿಳ್ಕೊಂಡಿದ್ದಾಳೆ ಕಣೋ. ನಿನ್ನ ಇಷ್ಟು ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಿರುವಾಗ ನೀನು ಅವಳ ಜೊತೆ ಹಾಗೆ ಇರಬೇಕು ತಾನೆ? ಅಂದ್ರೆ ನೀನು ಹಾಗಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು, ಆಗ ಅವಳಿಗೂ ಖುಷಿ ಆಗುತ್ತೆ. ನಮಗೆಲ್ಲ ಅವಳನ್ನ ಒಂದು ಕ್ಷಣ ಬಿಟ್ಟಿರೋದಕ್ಕೂ ಇಷ್ಟ ಆಗಲ್ಲ. ಮಾತೆ ಆಡದೆ ಇರೋ ತರ ಇರ್ತಾಳೆ. ಅವಳು ಮಾತಾಡೋಕ್ ಶುರು ಮಾಡಿದ್ರೆ ನಮ್ಗೆ ಯಾರಿಗೂ ಬೇಜಾರೇ ಆಗಲ್ಲ. ಅವಳು ಮನೆಗೆ ಬಂದಾಗಿಂದ ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ ಗೊತ್ತಾ? ಅದೇ ಸಂತೋಷ ಅವಳಿಗೂ ಸಿಗ್ಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ಕಣೋ. ಇವರೆಲ್ಲ ಪುಷ್ಪನ್ನ ಇಷ್ಟೊಂದು ಹಚ್ಕೊಂಡು ಪ್ರೀತಿ ತೋರಿಸ್ತಿದ್ದಾರೆ ಅಂತಂದ್ರೆ ಇವಳು ಇವ್ರ ಪ್ರೀತಿಗೆಲ್ಲ ನಿಜಕ್ಕೂ ಯೋಗ್ಯಳ? ದುಡ್ಡು ತಗೊಂಡು ಮದುವೆ ಆಗಿರೋ ಅವಳ ಬಗ್ಗೆ ಯಾಕೆ ಇಷ್ಟೊಂದು ಕಾಳಜಿ? ಅಥವಾ ಮಾವ ಏನಾದ್ರೂ ನನ್ನ ಹತ್ರ ದುಡ್ಡು ತಗೊಂಡಿದ್ದಾಳೆ ಅಂತ ಸುಳ್ಳು ಹೇಳ್ತಿದಾರ? ನಿಜವಾಗ್ಲೂ ಇವ್ರು ದುಡ್ಡು ತಗೊಂಡಿದ್ದಾರೆ ಅಂತಂದ್ರೆ ಮನೇಲಿ ಒಬ್ಬರೋ ಪುಷ್ಪ ಈಗ ಮಾಡಿದ್ಲು ಅಂತ ನನ್ನ ಹತ್ರ ಹೇಳ್ತಿರ್ಲಿಲ್ವಾ? ಇಲ್ಲ, ನನಗೆ ಕನ್ಫ್ಯೂಸ್ ಆಗ್ತಿದೆ. ಇವ್ರ ಪ್ರೀತಿನೂ ಕಲ್ಮಶ ಇಲ್ಲ, ಆ ಪುಷ್ಪ ನಡವಳಿಕೆಯಲ್ಲೂ ಯಾವುದೋ ಅನುಮಾನ ಇಲ್ಲ. ಏನು ಒಂದು ಗೊತ್ತಾಗ್ತಿಲ್ವಲ್ಲ. ಏ ಆಕಾಶ್, ರೂಮಿಗೆ ಹೋದ ತಕ್ಷಣ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ಬಿಡ್ಬೇಡ ಕಣೋ. ಅವಳಿಗೂ ಸ್ವಲ್ಪ ಟೈಮ್ ಕೊಟ್ಟು ಅವಳ ಜೊತೆನೂ ಮಾತಾಡ್ಕೊಂಡು ಹರಟೆ ಹೊಡಿ, ಆಗ ಅವಳ ಮನಸ್ಸಿಗೂ ನೆಮ್ಮದಿ ಸಿಗುತ್ತಲ್ವಾ? ಅಲ್ಲ ಕಣೋ, ಎಲ್ರೂ ಸಂತೋಷವಾಗಿರ್ಲಿ ಅಂತ ಬಯಸ್ತಾಳೆ, ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಲ್ವೇನೋ? ಇದನ್ನ ನೀವು ಮದ್ವೆ ಸಮಯದಲ್ಲಿ ಹಾಕೊಂಡಿದ್ದಲ್ವಾ? ಹಾಗಂದ್ರೆ ಹೇಗಾಗುತ್ತೆ ಆಕಾಶ್ ಅವರೇ? ನಿಮ್ ವಸ್ತುಗಳನ್ನೆಲ್ಲ ಮುಟ್ಟೋದಕ್ ನನಗ್ ತಾನೇ ಹಾಕಿರೋದು. ಜಾಸ್ತಿ ಕಲ್ಪನೆ ಮಾಡ್ಕೊಂಬಿಡಿ. ಮೊದ್ಲು ನೀವು ಮಾಡಿರೋ ಎಡ್ವರ್ಡ್ ಕೆಲ್ಸನ ಸರಿ ಮಾಡಿದ್ರೆ ನನಗಷ್ಟೇ ಸಾಕು. ಛೇ, ಅಷ್ಟು ಚಿಕ್ಕ ವಿಷಯಕ್ಕೆ ಅವ್ರಿಗೆ ಬೈದು ಅವ್ರ ಮನ್ಸಿಗೆ ಬೇಜಾರು ಮಾಡಿದೆ ಅನ್ಸುತ್ತೆ. ಮೊದಲು ಹೋಗಿ ಅವ್ರ ಹತ್ರ ಸಾರಿ ಕೇಳಬೇಕು. ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಇರುವ ನಿಮಿಷ ತಗೋ, ಇದನ್ನ ಪುಷ್ಪ ಕೊಡು. ಚಳಿಗಾಲದಲ್ಲಿ ಈ ಕಷಾಯನ ಕೊಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಗೊಂಡು ಹೋಗಿ ಕೊಟ್ಬಿಡು. ಸರಿ ಅತ್ತೆ. ನೋಡಿದ್ರ ಕಳ್ಳ ಇವನು, ನಮ್ ಎಲ್ರು ಮುಂದೆ ಹೆಂಡತಿ ಬಗ್ಗೆ ಏನು ಗೊತ್ತೇ ಇಲ್ವೇನೋ ಅನ್ನೋ ತರ ಇರ್ತಾನೆ, ಆದ್ರೆ ಒಳಗೊಳಗೆ ಎಷ್ಟು ಪ್ರೀತಿ ಮಾಡ್ತಾನೆ. ಇವನು ಹೀಗ್ ಪ್ರೀತಿ ಮಾಡೋದಕ್ಕೆ ಪುಷ್ಪನು ಇವನನ್ನ ಅಷ್ಟೇ ಹಚ್ಕೊಂಡಿದ್ದಾಳೆ. ಒಟ್ಟಿನಲ್ಲಿ ಇವರಿಬ್ಬರ ಜನ ಹಾಲು ಜನ ತರ ಇದ್ರೆ ಅಷ್ಟೇ ಸಾಕು. ಆದ್ರೂ ನಾನ್ ಮಾಡ್ಬಾರ್ದು ತಪ್ಪನೇನ್ ಮಾಡಿಲ್ವಲ್ಲ? ಅವ್ರ ಪ್ರೀತಿಯಿಂದಾನೇ ಅದ್ ಸರಿ ಇಲ್ಲ ಅಂತ ಹೇಳ್ಬೋದಾಗಿತ್ತು ತಾನೆ. ಅದನ್ ಬಿಟ್ಟು ಕೋಪ ಮಾಡ್ಕೊಂಡು ಹೇಳೋ ಅವಶ್ಯಕತೆ ಆದ್ರೂ ಏನಿತ್ತು? ನೋಡು, ಒಬ್ರೊಬ್ರು ಒಂದೊಂದ್ ತರ ಇರ್ತಾರೆ. ನಗ್ನತ್ತ ದಾರಿ ತಪ್ಸೋರ್ಕಿಂತ ಕೋಪದಲ್ಲಿ ಬುದ್ಧಿ ಹೇಳೋದ್ ಒಳ್ಳೇದಲ್ವಾ? ಇದೊಂದೇ ವಿಷಯದಲ್ಲಿ ಅಲ್ಲ ಕಣೆ ಮಲ್ಲಿ, ಎಲ್ಲಾ ವಿಷಯದಲ್ಲೂ ನನ್ ಮೇಲೆ ಹೀಗೆ ರೇಗ್ತಾ ಇರ್ತಾರೆ. ಒಂದಿನೂ ನನ್ ಜೊತೆ ಖುಷಿಯಾಗಿ ಮಾತಾಡಿದ್ದೆ ಇಲ್ಲ ಗೊತ್ತಾ? ನಾನಾಗ ನಾನೇ ಏನಾದ್ರೂ ಮಾತಾಡಿಸ್ಕೊಂಡು ಹೋದ್ರು ಸರಿ ಆಯ್ತು ಅಂತ ಹೇಳಿ ಮಾತ್ ಮುಗಿಸ್ಬಿಡ್ತಾರೆ. ಇವ್ರ ಹತ್ರ ನಾನ್ ಹೇಗಿರ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಇದನ್ನೆಲ್ಲ ಬೇಕು ಅಂತ ಮಾಡ್ತಾ ಇದಾರೋ ಅಥವಾ ಬೇಡ ಅಂತ ಮಾಡ್ತಿದಾರೋ ನನಗ್ ಒಂದು ಅರ್ಥನೇ ಆಗ್ತಾ ಇಲ್ಲ ಕಣೆ. ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ನೋಡು, ಅವ್ರಿಗೆ ಕಾಲೇಜಲ್ಲಿ ಏನೇನ್ ಟೆನ್ಷನ್ ಇರುತ್ತೋ ಏನೋ, ಓದೋ ವಯಸ್ಸಲ್ಲಿ ಮದ್ವೆ ಆದ್ರೆ ಹೀಗೆ ಆಗೋದು. ಹೆಂಡತಿ ಕಡೆ ಜಾಸ್ತಿ ಗಮನ ಕೊಟ್ರೆ ಓದೋದೇ ಎಲ್ಲ ಹಾಳಾಗುತ್ತೆ ಅಂತ, ಓದೋದ್ರ ಕಡೆ ಜಾಸ್ತಿ ಗಮನ ಕೊಟ್ರೆ ಹೆಂಡತಿ ಏನ್ ಅನ್ಕೊಂತಾಳೋ ಅಂತ ಅವ್ರಿಗೂ ಗೊಂದಲ ಇರುತ್ತೆ ಕಣೆ.
ಓದೋದ್ ಮುಗಿಯೋವರೆಗೂ ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರು. ಅದಾದ್ಮೇಲೆ ನೀನ್ ಅಂದ್ಕೊಂಡಾಗೆ ಆಗುತ್ತೆ. ನೀನಲ್ಲಿ ಸರಿಯಾಗಿ ಹೊಂದ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಪುಷ್ಪ, ಅದಕ್ಕೆ ನಿನ್ನ ಗುಗ್ಗು ಅನ್ನೋದು ನಮ್ಮ ಹುಡುಗರು ಹೋಗ್ತಾ ಇರೋದು ಹಳ್ಳಿ ಸ್ಕೂಲ್ಗೆ ಅಲ್ಲಮ್ಮ, ಹೈಫೈ ಸ್ಕೂಲ್ಗೆ. ಈ ಅವತಾರದಲ್ಲಿ ಇವರು ಸ್ಕೂಲ್ಗೆ ಹೋದ್ರೆ ಟೀಚರು ಕ್ಲಾಸ್ ಒಳಗೆ ಸೇರಿಸೋದಿರಲಿ, ವಾಚ್ಮ್ಯಾನು ಗೇಟ್ ಒಳಗೂ ಸೇರಿಸಲ್ಲ. ತಿಳ್ಕೊ, ಮೊದಲು ಹುಕ್ಕಿ ತಾಕಮದ್ನ. ಪುಷ್ಪ, ಮಕ್ಕಳ ಜಡೆಯಲ್ಲಿರೋ ಹುನ್ನ ತೆಗಿಬೇಡ, ಅವ್ರು ಹಾಗೆ ಸ್ಕೂಲ್ಗೆ ಹೋಗ್ಲಿ. ಅತ್ತೆ ಅತ್ತೆ, ನೀವ್ ಯಾಕೆ ಆ ಹುಡುಗಿ ಪರವಾಗಿ ಇಷ್ಟೊಂದು ವಕಾಲತ್ತು ವಹಿಸ್ಕೊಂಡು ಬರ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿನಗೆ ಅನುಮಾನ ಪಡೋದ್ ಬಿಟ್ರೆ ಬೇರೆ ಏನಾದರೂ ಗೊತ್ತಿದೆಯಾ? ಮಕ್ಕಳೇನೋ ಖುಷಿ ಖುಷಿಯಾಗಿ ಜಡೆ ಹಾಕೊಂಡು ಹೂ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ದಾರೆ, ಬೇಡ ಅಂದ್ರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ಹೌದು ಬಾವ, ಇಷ್ಟು ದಿನದಲ್ಲಿ ಮಕ್ಕಳು ಇಷ್ಟು ಖುಷಿಯಾಗಿ ಸ್ಕೂಲಿಗೆ ಹೋಗಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ದಿನ ಏನಾದ್ರೂ ರಂಪ ಮಾಡ್ತಾನೆ ಇದ್ರು, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಆ ತಿಂಡಿ ಬೇಡ, ಈ ತಿಂಡಿ ಬೇಡ ಅಂತ. ಇವತ್ ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿ ಸ್ಕೂಲಿಗೆ ಹೋಗ್ತಾ ಇದಾರೆ ಅಂತ. ಅನುಪಮ, ಸರಿಯಾದ ಟೈಮ್ಗೆ ಮಕ್ಕಳನ್ನ ರೆಡಿ ಮಾಡಿ ನಗ ನಗ್ತಾ ನೀವು ಕಳ್ಸಿಕೊಟ್ರೆ ಅವರು ನಗ ನಗ್ತಾನೆ ಹೋಗ್ತಾರೆ. ನೀವು ಮುಖ ಗಂಟಿಟ್ಕೊಂಡು ಕಳ್ಸಿಕೊಟ್ರೆ ಅವ್ರು ಹತ್ಕೊಂಡೇ ಹೋಗೋದು. ಏನ್ ನಿನ್ ಮಾತಿನ ಅರ್ಥ ಸತ್ಯಮೂರ್ತಿ? ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸರಿಯಾಗಿ ಕಳಿಸ್ತಾ ಇಲ್ಲ ಅಂತನಾ? ಯಾಕೋ ನಿನ್ ಮಾತು ಅತಿ ಆಗ್ತಾ ಇದೆ. ನಾನು ಅತಿಯಾಗಿ ಆಡ್ತಿಲ್ಲ ಡಾಕ್ಟ್ರೆ, ಆ ಹುಡುಗಿ ಅತಿಯಾಗಿ ಆಡ್ತಿದ್ದಾಳೆ. ಪುಷ್ಪ, ನೀನು ಈ ಮಕ್ಕಳ ಜೊತೆ ಅವ್ರ ಸ್ಕೂಲ್ಗೆ ಒಂದ್ಸರಿ ಹೋಗಿ ನೋಡು, ಬೇರೆ ಮಕ್ಕಳು ಆ ಸ್ಕೂಲ್ಗೆ ಹೇಗೆ ರೆಡಿಯಾಗಿ ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ, ಅದನ್ನ ಫಾಲೋ ಮಾಡು. ಕ್ಷಮಿಸಿ ದೊಡ್ಡಪ್ಪ, ನನ್ನಿಂದ ಪಾಪ ಮಕ್ಕಳಿಗೆ ತೊಂದರೆ ಆಗೋದ್ ಬೇಡ, ಈಗಲೇ ಹೂ ತೆಗಿತೀನಿ. ಪುಷ್ಪ, ಹೂ ತೆಗಿಯೋದು ಬೇಡ. ಹಾಗಿದ್ದಾಗ ನಮ್ಮ ಮಕ್ಕಳು ಹೂ ಮುಡ್ಕೊಂಡು ಹೋದ್ರೆ ಏನು ತಪ್ಪಿದೆ? ಏನೂ ತಪ್ಪಿಲ್ಲ, ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ. ಪುಷ್ಪ, ಟೈಮ್ ಆಗ್ತಾ ಇದೆ, ವ್ಯಾನ್ ಬರುತ್ತೆ, ಮಕ್ಕಳನ್ನ ಬೇಗ ಕರ್ಕೊಂಡು ಹೋಗು. ಯಾರಾದರೂ ಬುದ್ಧಿ ಬರುತ್ತೇನೋ ನೋಡೋಣ. ಸಾರಿ, ನಿಮ್ ಚಾರ್ಜರ್ ನನ್ನ ಬ್ಯಾಗಲ್ಲೇ ಸೇರ್ಕೊಂಡಿತ್ತು, ತಗೊಳ್ಳಿ. ನಿಮ್ ಫೋನ್ ಚಾರ್ಜರಾ? ನಾನ್ ತಗೊಂಡಿಲ್ಲ ಆಕಾಶ್ ಅವ್ರೆ. ನಾವ್ ನೀವ್ ತಗೊಂಡಿದ್ದೀರಾ ಅಂತ ಹೇಳ್ತಿಲ್ಲ, ನೀವ್ ಮಾಡೋ ಕೆಲದಿಂದ ಅದ್ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ಸಾರಿ ಕೇಳ್ಬೇಕಾಗಿರೋದು ನೀವಲ್ಲ, ನಾನು. ಏನ್ ಹೇಳಿದ್ರಿ? ಹಾಗೇನಿಲ್ಲ, ಅದು ಏನೋ ನೆನಪಾಯ್ತು ಅದಕ್ಕೆ ಆದ್ರೆ ಹೇಳಿದೆ. ಬನ್ನಿ, ಕಾಫಿ ಕುಡಿಯೋಣ. ಏನು ನಿಮ್ ಜೊತೆನಾ? ನಿಮ್ ಜೊತೆ ಬಂದ್ರೆ ನಮಗೂ ಆ ಹುಡುಗಿಗಾದ್ಗತಿನೇ ಆಗತ್ತೆ. ನೀವ್ ಆ ಪುಂಡ್ರು ಕೊಡ್ದು ಹೀರೋ ಆಗ್ಬೇಕಾಗಿರ್ಲಿಲ್ಲ, ಅಟ್ ಲೀಸ್ಟ್ ಆ ಹುಡುಗಿ ನನ್ನಿಂದ ಕರ್ಕೊಂಡು ಹೋಗ್ಬೋದಿತ್ತು. ಅದನ್ ಬಿಟ್ಟು ಸ್ಟೈಲ್ ಆಗಿ ಹೊರಟೋದ್ರಲ್ಲ, ಅಲ್ಲೇ ನೀವ್ ಎಂತವ್ರು ಅಂತ ನನಗೆ ಗೊತ್ತಾಯ್ತು. ಸಹನಾ ಅವ್ರೆ, ಕೋಪ ಮಾಡ್ಕೊಬೇಡಿ, ಅಲ್ಲೇನಾಯ್ತಂತ ನಿಮ್ಗೆ ಗೊತ್ತಿಲ್ಲ. ಕಣ್ಣಾರೆ ನೋಡಿರೋ ನನಗೆ ಗೊತ್ತಿಲ್ಲ ಅಂತಿದ್ದೀರಾ? ಈಗೇನು ಹೊಸ ಕತೆ ಹೇಳ್ತಿದ್ದೀರಾ? ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ, ಅಲ್ಲೇನಾಯ್ತು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ನನ್ಗೆ ಅರ್ಥ ಆಗಿರೋದೇ ಸಾಕು, ಇನ್ನೂ ಅರ್ಥ ಮಾಡ್ಕೊಳಕ್ ಏನು ಉಳ್ದಿಲ್ಲ. ಒಂದು ಹೆಣ್ಣು ಕಷ್ಟದಲ್ಲಿರುವಾಗ ಸಹಾಯ ಮಾಡಿದಿರೋ ನಿಮ್ ಮುಖನ ನನಗೆ ತೋರಿಸ್ಬೇಡಿ. ಸಾನವ್ರೇ ನಿಂತ್ಕೊಳ್ಳಿ, ನನ್ನ ಮಾತು ಸ್ವಲ್ಪ ಕೇಳಿ. ಲೇ ಸಾನ, ಅವನೇನ್ ಹೇಳ್ತಾನೆ ಕೇಳೆ. ನೀನ್ ಕೇಳಕ್ ಇಷ್ಟ ಇದ್ರೆ ಕೇಳ್ಕೊಂಬ, ನಾನು ಹೋಗಿರ್ತೀನಿ. ಫಸ್ಟ್ ನಮ್ಮ ಮಾತು ಸ್ವಲ್ಪ ಕೇಳಿ, ಅದು ತಪ್ಪು ಅನ್ಸಿದ್ರೆ ನನಗೆ ಬೈರಿ. ವಿಷಯ ತಿಳ್ಕೊಳ್ದೆ ಕೋಪ ಮಾಡ್ಕೊಂಬಿಡಿ. ನಂಗೆ ನಿಮ್ಮ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಸುಮ್ಮನೆ ಯಾಕೆ ಹಿಂದೆ ಬರ್ತಿದ್ದೀರಾ?